ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನೆಲ್ಗೆ ಸ್ವಾಗತ. ಈಗೊಂದು ನಿಮಗೆ ಅದ್ಭುತವಾಗಿರೋಂಥ ಒಂದು ಮಂತ್ರ ಹೇಳ್ತಾ ಇದ್ದೀನಿ. ಇದು ನಿಮಗೆ ಭಾಳ ಉಪಯೋಗಕಾರಿಯಾದಂಥ ಮಂತ್ರ. ಈ ಮಂತ್ರದಿಂದ ಸಕಲ ರೋಗ ರುಜಿನಗಳನ್ನು ದೂರ ಮಾಡ್ಬೋದು. ಶತ್ರುಗಳು ಗರ್ಭಕ್ಕೆ ಮಾಡಿರುವಂಥ ಮಾಟ ಮಂತ್ರಗಳನ್ನ ದೂರ ಮಾಡ್ಬೋದು. ಮತ್ತು ನಮಗೆ ಶತ್ರುಗಳು ನಾನಾ ವಿಧದಲ್ಲಿ ನಮಗೆ ಈ ಥರ ಒಂದೊಂದು ರೀತಿಯಾದಂಥ ಕಾಯಿಲೆಗಳು ಬರಬೇಕು ಅಂತ ನಮಗೆ ಮಾಡಿರ್ತಾರೆ. ಆ ಕಾಯಿಲೆಗಳನ್ನೆಲ್ಲ ನಾವು ಯಾವ ರೀತಿಯಾಗಿ ಬಗೆಹರಿಸ್ಕೊಳ್ಳೋದು ಅನ್ನೋದನ್ನು ನಾನು ಹೇಳ್ತೀನಿ. ಯಾವ್ಯಾವ ರೀತಿಯಾಗಿ ಮಾಡ್ತಾರೆ ನಮಗೆ, ಯಾವ್ಯಾವ ರೀತಿ ಅಂದರೆ, ಕೆಲವರಿಗೆ ಏನಾಗಿರುತ್ತೆ, ಕ್ಯಾನ್ಸರ್ ಗೆಡ್ಡೆ ಅಂತ ಬರುತ್ತೆ. ಆಮೇಲೆ ಕೆಲವರಿಗೆ ಕ್ಯಾನ್ಸರ್ ಅಲ್ಲ, ಬರೀ ಗೆಡ್ಡೆ ಅಂತ ಬರುತ್ತೆ. ಇವೆಲ್ಲ ಕೆಲವ್ರಿಗೆ ಒಂದೊಂದು ರೀತಿಯಲ್ಲಿ, ಈ ಒಂದು ಕ್ಯಾನ್ಸರ್ ಅಲ್ಲ ಬರೀ ಗೆಡ್ಡೆ ಅನ್ನೋದು ಬರುತ್ತಲ್ವ, ಅದೆಲ್ಲ ಈ ಪ್ರಯೋಗದಿಂದ ಬರುವಂಥದ್ದು. ಇವೆಲ್ಲ ಗೆಡ್ಡೆ ರೂಪದಲ್ಲಿ ಬರುತ್ತೆ. ಮತ್ತು ಗಂಡಸ್ರಿಗೂ ಆಗಲಿ ಹೆಂಗಸ್ರಿಗೂ ಆಗಲಿ ಗೆಡ್ಡೆ ರೂಪದಲ್ಲಿ ಬರ್ತೈತೆ, ಬರೋ ಥರ ಮಾಡ್ತಾರೆ. ಇದನ್ನು ಯಾವ ರೀತಿಯಾಗಿ ಇದನ್ನು ಮಾಡ್ತಾರೆ, ಆ ಪ್ರಯೋಗನ ನಾವು ಯಾವ ರೀತಿ ತಡೆಗಟ್ಟೋದು, ಅದನ್ನು ನಾವು ಬರೋಕ್ಕೆ ಮುಂಚಿತವಾಗಲೇ ಈ ಮಂತ್ರನ ಸಾಧನೆ ಮಾಡಿಕೊಂಡು ನಾವು ತಡೆಗಟ್ಕೋಬೇಕು ಅನ್ನೋ ರೀತಿಯಲ್ಲಿ ನಾನು ನಿಮಗೆ ಹೇಳ್ತಿದ್ದೀನಿ. ಮುಂದೆ ಆಗೋದನ್ನು ನಾವು ಇವಾಗಲೇ ಅದನ್ನೆಲ್ಲ ತಡೆಗಟ್ಕೋಬೇಕು. ಈಗ ಎಲ್ಲಿ ನೋಡಿದ್ರು ಕೂಡ ಗರ್ಭ ತೆಗಿಯೋದು, ಗರ್ಭಪಾತ ಆಗೋದು, ಗರ್ಭಕ್ಕೆ ನಾನಾ ವಿಧದಲ್ಲಿ ತೊಂದರೆಗಳಾಗೋದು, ಗೆಡ್ಡೆ ತೆಗಿಯೋದು, ಗೆಡ್ಡೆ ಇಷ್ಟು ಕೆ ಜಿ ಇದೆ ಅನ್ನೋದು, ಇವೆಲ್ಲ ಮೂಡ್ತಾ ಇದ್ದಾವೆ. ಈಗ ಹೆಣ್ಮಕ್ಳಿಗೂ ಬರುತ್ತೆ, ಗಂಡಸ್ರಿಗೂ ಬೇರೆ ಬೇರೆ ರೀತಿಯಲ್ಲಿ ಗೆಡ್ಡೆಗಳು ಮೂಡ್ತಾ ಇದ್ದಾವೆ. ಇವೆಲ್ಲ ಒಂಥರ ಪ್ರಯೋಗಗಳು, ವಿಧ ವಿಧವಾದ ಥರದಲ್ಲಿ ಪ್ರಯೋಗಗಳು ಮಾಡ್ತಾರೆ. ದಿಢೀರ್ನೆ ಕೆಲವರಿಗೆ ದಿಢೀರ್ನೆ ಇದು ಶುಗರ್ ಜಾಸ್ತಿ ಆಗಿಬಿಡುತ್ತೆ, ಕೆಲವರಿಗೆ ಉಪ್ಪು ಕಾಯಿಲೆ ಜಾಸ್ತಿ ಆಗಿಬಿಡುತ್ತೆ. ಅದೆಲ್ಲ ವಿಧಾನಗಳು ಪ್ರಯೋಗಗಳಿಂದ ಮಾಡೋ ಅಂಥ ಪ್ರಯೋಗಗಳು. ಒಂದೊಂದು ಅದು ಸಾಮಾನ್ಯವಾಗಿ ಇದು ಶುಗರಿಂದ ಯಾರಿಗೂ ಏನೂ ಎಫೆಕ್ಟ್ ಇಲ್ಲ, ಎಲ್ಲರಿಗೂ ಇರುತ್ತೆ. ಆದರೆ ಅದನ್ನೇ ತುಂಬ ಜಾಸ್ತಿಯಾಗಿ ಅದರ ಮೇಲೆ ಮಾಡಿಬಿಡ್ತಾರೆ. ಕೆಲವರಿಗೆ ಬಿ ಪಿನಲ್ಲಿ ಉಪ್ಪಿನ ಕಾಯಿಲೆ, ಅಂದರೆ ಉಪ್ಪಿನಲ್ಲಿ ಮಾಡಿದಾಗ ಉಪ್ಪು ಕಾಯಿಲೆ ಜಾಸ್ತಿ ಆದಂಗೆಲ್ಲ ಮೈಯೆಲ್ಲ ಊದ್ಕೊಬಿಡುತ್ತೆ. ಮೈ ಊದ್ಕೊಂಡು ನೀವೆಷ್ಟೇ ಹಾಸ್ಪಿಟ್ಲಲ್ಲಿ ಮೆಡಿಷನ್ ತಗೊಂಡ್ರೂ ಕೂಡ ಕಮ್ಮಿ ಆಗಲ್ಲ. ಮುಖ ಊದ್ಕೊಳ್ಳೋದು, ಕೈ ಕಾಲು ಊದ್ಕೊಳ್ಳೋದು, ಇದು ಪ್ರಯೋಗ. ಇವೆಲ್ಲ ಪ್ರಯೋಗ ಆದಾಗ ಹೊಟ್ಟೆ ಊದ್ಕೊಳ್ಳೋದು, ಇವೆಲ್ಲ ಪ್ರಯೋಗಗಳು. ಈ ಪ್ರಯೋಗಗಳು ನಡೆದಾಗ ಏನಾಗುತ್ತೆ, ನಾವು ಹಾಸ್ಪಿಟ್ಲ್ಗೆ ಹೋಗ್ತೀವಿ, ಇದನ್ನು ಯಾರು ಮಾಟ ಅಂತ ಯಾರೂ ಹಿಡಿಯಲ್ಲ. ಆಮೇಲೆ ಗೆಡ್ಡೆಗಳು ಬರ್ತವೆ, ಹೊಟ್ಟೆನಲ್ಲಿ ಗೆಡ್ಡೆ, ಮತ್ತು ಕೈನಲ್ಲಿ ಗೆಡ್ಡೆ, ತಲೆನಲ್ಲಿ ಗೆಡ್ಡೆ, ಇವೆಲ್ಲ ಪ್ರಯೋಗಗಳು. ದುಷ್ಟಶಕ್ತಿಗಳು ನಮ್ಮ ದೇಹನ ಊನ ಮಾಡೋದು ಆ ರೀತಿಯಾಗಿ ಇವರು ಮಾಡಿಬಿಟ್ಟಿರ್ತಾರೆ. ಯಾಕೆ ಅಂದರೆ ಇದು ಮಾಟ ಆಗಿದೆ ಅಂತ ಯಾರಿಗೂ ತಿಳಿಬಾರ್ದು. ಯಾರಿಗೂ ತಿಳಿದ್ರೆ ಅದನ್ನು ಸರಿ ಮಾಡ್ಕೊಬಿಡ್ತಾರೆ ಅಂತ ನಾವು ಬರೀ ಹಾಸ್ಪಿಟ್ಲಲ್ಲಿ ಅಂತ ಹೋಗಬೇಕು. ಗೆಡ್ಡೆ ಈ ಥರ ಗ್ಯಾಸ್ಟ್ರಿಕು ಇದು ಬಿ ಪಿ ಶುಗರು ಅಂದರೆ ಯಾರು ತಾನೇ ಅದನ್ನು ಮಾಟ ಮಂತ್ರ ಅಂತಾರೆ, ಅದನ್ನು ರೈಸ್ ಮಾಡ್ತಾರೆ. ಈಗ ಬಿ ಪಿ ಶುಗರು ಇವೆಲ್ಲ ಏನು ಮಾಡ್ತಾರೆ, ಅದೇ ಕಾಯಿಲೆನ ಜಾಸ್ತಿ ಮಾಡಿಬಿಡ್ತಾರೆ. ಇವಾಗ ಕಾಲನ್ನ ತೆಗಿಯೋ ಥರ, ಕಾಲಲ್ಲಿ ಗಾಯಗಳಾಗೋ ಥರ, ಇದನ್ನು ಏನು ಮಾಡ್ತಾರೆ, ಅದನ್ನು ಅದು ಇಲ್ದಿದ್ರೂ ಕೂಡ ಅದನ್ನು ಚಿಗುರಿಸ್ಬಿಡ್ತಾರೆ. ಈ ಥರ ಪ್ರಯೋಗಗಳು ಮಾಡಿ ಕಾಯಿಲೆಗಳ ಮುಖಾಂತರ ಬಂದು ಜನಗಳನ್ನ ನರಳಿಸ್ತಾ ಇದ್ದಾರೆ. ಈ ರೀತಿ ಮಾಡಿದಾಗ ನಾವು ಏನು ಮಾಡಬೇಕು, ಈ ನಾನು ಇವಾಗ ಒಂದು ಮಂತ್ರ ಕೊಡ್ತಾ ಇದ್ದೀನಿ. ಈಗ ಇದನ್ನು ನೀವು ಇರಲಿ ಇಲ್ಲದ ಹೋಗಲಿ, ಎಲ್ಲರೂ ಈ ಮಂತ್ರ ಜಪ ಮಾಡೋದ್ರಿಂದ ಮುಂದೆ ಬರೋ ಅನಾಹುತಗಳನ್ನ ತಡೆಗಟ್ಟುತ್ತೆ. ಈ ಸ್ತೋತ್ರನ ನೀವು ಜಪ ಮಾಡಿ. ಈ ಗರ್ಭಚಂಡಿ ಮಂತ್ರ ಅಂತ ಇದು, ಈ ಗರ್ಭಚಂಡಿ ಮಂತ್ರನ ಯಾರ್ಯಾರು ಜಪಿಸ್ತಾರೋ, ಯಾರ್ಯಾರು ಮಂತ್ರಗಳನ್ನ ಹೇಳ್ತೋಂತಾರೋ, ಅವ್ರಿಗೆ ಯಾವುದು ಕಾಯಿಲೆಗಳು ಬರೋದಿಲ್ಲ. ಈ ಗರ್ಭಚಂಡಿ ಮಂತ್ರದಿಂದ ನಿಮಗೆ ಇಂಥ ನಾನು ಹೇಳಿದ್ನಲ್ಲ, ಇವಾಗ ಗೆಡ್ಡೆಗಳು, ಹೊಟ್ಟೆನಲ್ಲಿ ಗೆಡ್ಡೆ, ತಲೆನಲ್ಲಿ ಗೆಡ್ಡೆ, ಕೈನಲ್ಲಿ ಗೆಡ್ಡೆ, ಮತ್ತು ಬೇರೆ ಬೇರೆ ವಿಧಾನಗಳಲ್ಲಿ ಗೆಡ್ಡೆ ಅಂತ ಬರುತ್ತೆ, ಗರ್ಭ ತೆಗೆಸ್ಬಿಡ್ತಾರೆ. ಇವೆಲ್ಲ ಕೆಲವರಿಗೆ ಪ್ರಯೋಗದಿಂದನೇ ನಡೆದಿರುತ್ತೆ, ಪ್ರಯೋಗಗಳು ಕೊಟ್ಟಿರ್ತಾರೆ. ಕೆಲವರು ಮನೆಯಲ್ಲೇ ಇರೋರಿಗೆ ಒಂದು ಭಸ್ಮ, ಚಿತ್ತ ಭಸ್ಮನ ಕೊಟ್ಬಿಟ್ಟು ಊಟದಲ್ಲಿ ಹಾಕಿಸ್ಬಿಡ್ತಾರೆ. ಅವಾಗೇನಾಗುತ್ತೆ, ಹೊಟ್ಟೆನಲ್ಲಿ ಗರ್ಭಚೀಲನೇ ತೆಗೆದು ಬಿಡ್ತಾರೆ. ಗರ್ಭ ಅವ್ರು ಯಾರು ಗೊತ್ತಾಗುತ್ತೆ, ಇದನ್ನು ಯಾರೂ ಕಂಡುಹಿಡಿಯೋಕ್ಕೆ ಆಗೋದಿಲ್ಲ. ಈ ಥರ ಎಲ್ಲ ಪ್ರಯೋಗಗಳು ನಡೀತೈತೆ, ಇಂಥ ಅದ್ಭುತಗಳೆಲ್ಲ ಮಾಡ್ತಾ ಇದ್ದಾರೆ.
ಅದರಿಂದ ಇದನ್ನೆಲ್ಲ ನಾವು ಕಂಡುಹಿಡಿಬೇಕು. ಯಾಕೆಂದರೆ ಇದ್ದಕ್ಕಿದ್ದಂಗೆ ಶುಗರ್ ಜಾಸ್ತಿ ಆಗ್ಬಿಡ್ತು ಅಂದಾಗ ಇದನ್ನೆಲ್ಲ ನಾವು ಎಚ್ಚರಿಕೆ ಆಗಬೇಕು. ಮತ್ತು ಬಿ ಪಿ ಜಾಸ್ತಿ ಆಗೋಯಿತು ಅಂದಾಗ ನಾವು ಕಂಡುಹಿಡಿವೆ ಯಾಕೆ ಹಿಂಗಾಗ್ತಿದೆ ಅಂತ. ಏನೇ ಕಾಯಿಲೆ ನಿಮಗೆ ಜಾಸ್ತಿ ಆದಾಗ ಏನಾಗಿದೆ ಅಂತ ನೀವು ಇದನ್ನು ನೋಡ್ಕೋಬೇಡಿ, ಹಾಸ್ಪಿಟ್ಲು ಕಾಯಿಲೆ ಅನ್ಕೋಬೇಡಿ. ನಾವು ಎಚ್ಚೆತ್ಕೋಬೇಕು, ಕಾಯಿಲೆಗಳನ್ನ ರುಜುಬಣ ಮಾಡಿಬಿಡ್ತಾರೆ. ಅದನ್ನು ಚಿಗುರಿಸಿ ಅದನ್ನು ಚೆನ್ನಾಗಿ ಅದನ್ನು ಚಿಗುರಿಸ್ಬಿಟ್ಟು ಬೆಳೆಯೋ ಥರ ಮಾಡಿಬಿಡ್ತಾರೆ. ಅದರಿಂದ ನೀವು ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ, ತಿಳುವಳಿಕೆ ನಾನು ನಿಮಗೆ ತಿಳಿಸೋದ್ರಿಂದ ಇವಾಗ ನಿಮಗೆ ಎಚ್ಚೆತ್ಕೊತೀರಾ ಅಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಈ ಗರ್ಭಚಂಡಿ ಸ್ತೋತ್ರನ ನೀವು ಹೇಳ್ಕೋಬೇಕು. ನಾನು ಈಗ ಒಂದು ಕವಚ ಕೊಟ್ಟಿದ್ದೀನಿ, ಅದನ್ನು 108 ಸತಿ ಹೇಳ್ಕೊಳ್ಳಿ. ಮತ್ತು ಇನ್ನು ಈ ಸ್ತೋತ್ರನ ಕೊಟ್ಟಿದ್ದೀನಿ, ಅದನ್ನು ಕೂಡ ನೀವು ಹೇಳ್ಕೊಳ್ಳಿ. 108 ಹೇಳ್ಕೊಳ್ಳಿ. ಇದು ಗರ್ಭಕ್ಕೆ ವಿಮೋಚನೆ ಆಗುತ್ತೆ. ಯಾರಿಗೆ ಗರ್ಭದಲ್ಲಿ ದೋಷ ಆಗಿರುತ್ತೋ, ಹೊಟ್ಟೆನೆಲಿ ಅಂದರೆ ಗಂಡಸರಿಗೆ ಹೊಟ್ಟೆನೆಲಿ, ಹೆಂಗಸರಿಗೆ ಗರ್ಭ ಅಂತೀವಿ, ಅದಕ್ಕೆ ಯಾರಿದ್ರಲ್ಲಿ ಇಂಥ ಅವ್ರಿಗೆ ರೋಗಗಳು ಏನೇ, ಇವಾಗ ಒಂದು ಅಲ್ಸರ್ ಅಂತ ಬರುತ್ತೆ ಗಂಡಸರಿಗೆ ಹೆಂಗಸರಿಗೆ, ಮತ್ತು ಇದು ಏನಂತಾರೆ ಇದು ಗೆಡ್ಡೆ ಅಂತ ಬರುತ್ತೆ, ಇವೆಲ್ಲ ಒಂಥರ ರೋಗಗಳೇ ಇದು. ಆದ್ದರಿಂದ ನಾನು ಹೇಳ್ತಿರೋದೇನಂದರೆ ಈ ಗರ್ಭಚಂಡಿ ಸ್ತೋತ್ರ ಕವಚ ಮಂತ್ರನ ಹೇಳ್ಕೊಳ್ಳೋದ್ರಿಂದ ನಿಮಗೆ ಯಾವ ರೋಗ ರುಜಿನಗಳು ನಿಮ್ಮ ಹತ್ರ ಬರೋದಿಲ್ಲ. ನೀವು ಈ ಮಂತ್ರನ ಹೇಳ್ತಾ ಇರಬೇಕು. ದಿನನಿತ್ಯ ನೀವು ಬಂದಿದ್ದರೂ ನಮಗಿಲ್ವಲ್ಲ ಬಿಡು ಅನ್ಬೇಡಿ. ಯಾವ ಸಮಯದಲ್ಲಿ ಏನೇನು ಬರುತ್ತೋ ಇನ್ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ವಿನ, ಇನ್ನೂ ಏನೇನಾಗುತ್ತೋ ಕಲಿ ಬಂದು ಇನ್ನೂ ವಿಪರೀತ ನಡೀತೈತೆ. ಯಾವ್ಯಾವ ರೀತಿ ನಡೀತೈತೆ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ, ಹಂಗೆ ನಡೀತೈತೆ. ಅದರಿಂದ ಎಲ್ಲರೂ ದೈವ ಮರೆ ಹೋಗಬೇಕು, ದೈವಗಳ ಮರೆ ಹೋಗಿ ಈಗ ಎಲ್ಲಿ ನೋಡಿದ್ರೂ ಬರೀ ದುಷ್ಟಶಕ್ತಿಗಳು ಪ್ರಯೋಗ ಮಾಡಿಕೊಂಡು ದುಷ್ಟಶಕ್ತಿಗಳನ್ನ ಪೂಜೆ ಮಾಡೋದು ಜಾಸ್ತಿ ಆಗೋಗ್ಬಿಟ್ಟಿದೆ. ಅದರಿಂದ ಎಲ್ಲರೂ ಅಷ್ಟೇ, ದೈವಗಳ ಮರೆ ಹೋದರೆ ನಾವು ಬದುಕ್ತೀವಿ, ನಾವು ಇಲ್ಲಾಂದರೆ ನಾವು ಬದುಕೋದು ಭಾಳ ಕಷ್ಟ. ಅದರಿಂದ ದೈವಗಳ ಮರೆ ಹೋಗಿ ದೈವಗಳ ಜಪ ತಪ ಮಾಡ್ತಾ ಇರಿ ಮನೆಯಲ್ಲಿ. ಆ ಜಪ ತಪ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಎಷ್ಟೋ ಪರಿಹಾರ ಆಗಿ ಬರೋದನ್ನು, ಮುನ್ಸೂಚನೆ ಬರೋದನ್ನು ಅದನ್ನು ತಡೆಗಟ್ಟುತ್ತೆ, ಒಳಗೆ ಪ್ರವೇಶ ಮಾಡೋದಿಲ್ಲ. ಅದರಿಂದ ಈ ಗರ್ಭಚಂಡಿ ನಿಮಗೆ ದೋಷನ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು, ಇದು ಗರ್ಭ ಸಂಬಂಧಪಟ್ಟ ಸಕಲ ದೋಷಗಳನ್ನು ಕೂಡ ನಿವಾರಣೆ ಮಾಡೋ ಗರ್ಭಚಂಡಿ ಪ್ರಯೋಗ ಇದು. ಇದನ್ನು ಪ್ರಯೋಗ ಮಾಡೋದು ಯಾರು ಅಂದರೆ ಇದು ತುಂಬ ಜನ ಮಾಡೋದು ಇದು ಇದೆ ಅಂತೆ ಒಳಗೆ. ಆದರೆ ಇದು ಇನ್ನೂ ಪ್ರಚಾರಕ್ಕಾಗಿಲ್ಲ. ಇದು ಒಳ್ಳೊಳಗೆ ಬೇರೆ ಬೇರೆ ರೀತಿಯಲ್ಲಿ ಇದು ಗರ್ಭಚಂಡಿ ಪ್ರಯೋಗ ಅಂತ ಮಾಡ್ತಾರೆ. ಇದು ಗರ್ಭಕ್ಕೆ ಮಾಡೋ ಅಂಥ ಒಂದು ಲಘುಚಂಡಿ ಪ್ರಯೋಗ ಅಂತಾರೆ ಇದನ್ನ. ಲಘುಚಂಡಿ ಇದು ಗರ್ಭಚಂಡಿ ಮತ್ತು ಲಘುಚಂಡಿ ಎಂಬ ಇದನ್ನು ಅಂತ ಹೇಳ್ತಾರೆ. ಇದನ್ನು ನೀವು ಈ ಮಂತ್ರನ ನೀವು ಪ್ರಯೋಗ ಮಾಡುತ್ತಾ ಇದ್ದರೆ, ನೀವು ತಂತ್ರ ಸಾಧನೆ ಮಾಡ್ತಾ ಇದ್ದರೆ ಗರ್ಭದಲ್ಲಿ ಯಾವ ಚಂಡಿ ಯಾವ ನಿಮಗೆ ಕೆಟ್ಟ ರೋಗ ರುಜಿನಗಳು ನಿಮ್ಮ ದೇಹದಲ್ಲಿ ಒಕ್ಕೋದಿಲ್ಲ. ಈ ಒಕ್ಕೋದಕ್ಕೆ ಮುಂಚಿತವಾಗಿ ಬಂದು ಸೇರೋಕ್ಕೆ ಮುಂಚಿತವಾಗಿ ನೀವು ಸಿದ್ಧಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೂ ನಿಮ್ಮ ಹತ್ರ ಬರೋದಿಲ್ಲ. ಆದ್ದರಿಂದ ನೀವು ಈ ಮಂತ್ರನ ಹೇಳ್ತಾ ಇರಿ. ಈ ಚಂಡಿ ಮಂತ್ರ, ಚಂಡಿ ಕವಚ, ನೀವು ಈ ಸ್ತೋತ್ರನ ಜಪಿಸೋ ಅಂದರೆ ಚಂಡಿ ಕವಚ, ಚಂಡಿ ಸ್ತೋತ್ರ, ಇವೆರಡೂ ನೀವು ಹೇಳೋದ್ರಿಂದ ನಿಮಗೆ ಇನ್ನೂ ವಿಧ ವಿಧವಾದಂಥ ಯಾವ ತೊಂದರೆಗಳು ಬರ್ದಂಗೆ ನಿಮ್ಮನ್ನು ರಕ್ಷಣೆ ಹೊಂದಿಸುತ್ತೆ. ಇದು ಬಹಳ ಪವರ್ಫುಲ್ ಆದಂಥ ಇದು ಗರ್ಭಚಂಡಿ ಪ್ರಯೋಗ ಮಂತ್ರ. ಈ ನೀವು ಈ ಕವಚನ ಪಠಣೆ ಮಾಡೋದ್ರಿಂದ ನೀವು ಎಲ್ಲ ರೀತಿಯಿಂದಲೂ, ನೀವು ಎಲ್ಲ ಕಷ್ಟದಿಂದಲೂ ಕೂಡ ನೀವು ಜಯಿಸ್ತೀರಾ, ಎಲ್ಲ ರೋಗ ರುಜಿನಗಳನ್ನು ಕೂಡ ದೂರ ಬಡಿದು ಓಡಿಸ್ತೀರಾ. ಈ ಮಾಟ ಮಂತ್ರಗಳಿಂದ ಪ್ರಯೋಗ ಮಾಡಿ, ಚೌಡಿ ಪ್ರಯೋಗ ಮಾಡಿ ಕಳಿಸಿದ್ರು ಕೂಡ ಆ ದುರ್ಗಾ ಚಂಡಿ ನಿಮ್ಮನ್ನು, ಆ ಗರ್ಭಚಂಡಿ ಒಳಗೆ ಪ್ರವೇಶ ಮಾಡೋಕ್ಕೆ ಬಿಡೋದಿಲ್ಲ. ಅದರಿಂದ ನೀವು ಈ ರೀತಿಯಾಗಿ ಎಚ್ಚರಿಕೆ ವಹಿಸ್ಕೊಂಡು ನೀವು ಈ ಮಂತ್ರ ತಂತ್ರ ಮಾಡಿಕೊಂಡು ನಿಮ್ಮ ಕಷ್ಟನ ಕಾಪಾಡಿಕೊಂಡು ನಿಮ್ಮ ಮನೆ ಕುಟುಂಬನ ಮಕ್ಕಳನ್ನ ರಕ್ಷಣೆ ಮಾಡಿಕೊಳ್ಳಿ. ಮನೆಗೆ ಬಂದು ಈ ಥರ ಬಂದ ಮೇಲೆ ನಿಮ್ಗೆ ಯಾವುದು ಏನು ಯಾರಿಗೂ ಕಂಡುಹಿಡಿಯೋಕ್ಕಾಗಲ್ಲ. ದಿಢೀರ್ನೇ ಈ ಥರ ಗರ್ಭದೋಷ ಬಂದಾಗ ಯಾರು ತಾನೇ ಹೇಳ್ತಾರೆ ಪ್ರಯೋಗ ನಡೆದಿದೆ ಅಂತ. ಈಗ ವಿಧ ವಿಧದಲ್ಲಿ ಪ್ರಯೋಗಗಳು ಮಾಡ್ತಾ ಇದ್ದಾರೆ. ಇದನ್ನು ನೀವು ಮಾಡ್ಕೊಳ್ಳಿ. ಇದು ಇನ್ನೂ ಮುಂದೆ ಇನ್ನೂ ಹೆಚ್ಚಾಗುತ್ತೆ ವಿನ ಕಮ್ಮಿ ಅಂತೂ ಆಗಲ್ಲ. ಯಾಕೆ ಅಂದರೆ ಪ್ರಪಂಚದಲ್ಲಿ ಪ್ರಳಯ ಆಗೋ ಕಾಲ ಬಂದಿದೆಯಲ್ಲ, ಅದರಿಂದ ಇಂಥವೆಲ್ಲ ನಡೀತಾ ಇದೆ. ಇನ್ನು
ಎಲ್ಲ ಮುಕ್ತಾಯ ಆಗೋ ಕಾಲ ಬಂದಿರೋದಕ್ಕೋಸ್ಕರನೇ ಇಂಥ ಪಾಪಗಳು, ಇಂಥ ಕ್ರೂರತೆಗಳು ಮಾಡ್ತಾ ಇದ್ದಾರೆ. ಅದರಿಂದ ನೀವು ಕೂಡ ಎಚ್ಚೆತ್ಕೊಂಡು ಈ ಪ್ರಯೋಗಗಳನ್ನ ತಡೆಗಟ್ಟಿ, ಮಂತ್ರಶಕ್ತಿಯಿಂದ ಅವು ಬರೋದನ್ನು ತಡೆಗಟ್ಟಿ, ಶುದ್ರ ದೇವತೆಗಳನ್ನ ತಡೆಗಟ್ಟಿ. ನೀವು ಮುಂಚಿತವಾಗಿ ರೆಡಿಯಾಗಿ ಕತ್ತಿ ಕಡ್ಗ ಕಳ್ಳ ನುಗ್ಗುತ್ತಿದ್ದಾನೆ ಅಂದಾಗ ನಾವು ಕೈನಲ್ಲಿ ದೊಣ್ಣೆ ಮೊಚ್ಚು ಕೊಡ್ಲಿ ಇಟ್ಕೊಂಡು ನಿಂತ್ಕೊಂಡ್ರೆ ತಾನೇ ಹೊಡೆಯೋಕ್ಕೆ ಸಾಧ್ಯ ಆಗುತ್ತೆ. ನಾವೇನು ಇಲ್ಲದೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ನಮ್ಮನ್ನು ಆವರಿಸ್ಕೊಂಡು ನಮ್ಮನ್ನು ಏನು ಬೇಕೋ ಆ ರೀತಿ ಮಾಡೋಗ್ತಾರೆ. ಅದೇ ರೀತಿಯಾಗಿ ನಾವು ಈ ಮಂತ್ರಶಕ್ತಿನ ಸದಾ ನಾವು ಹೇಳೋದ್ರಿಂದ ನಮಗೆ ಯಾವ್ಯಾವ ರೀತಿಯಾಗಿ ಒಂದೊಂದು ಶಕ್ತಿನ ಒಂದೊಂದು ರೀತಿ ಪಡಿಬೇಕು. ಇದರಿಂದ ನೀವು ಈ ಗರ್ಭಚಂಡಿ ಮಂತ್ರನ ನೀವು ಸದಾ ಹೇಳ್ಕೊತೀರಿ. ಯಾರಿಗೇ ಆಗಲಿ ಇವಾಗ ಗರ್ಭದಲ್ಲಿ ನಿಮಗೆ ಗೆಡ್ಡೆ ಬಂದಿದೆ ಅಂದ್ರೂ ಕೂಡ ನೀವು ಈ ಚಂಡಿ ಮಂತ್ರ ಹೇಳ್ಕೊಳ್ಳಿ. ಹೇಳ್ಕೊಂಡು ನೀವು ಮುಂದೆ ಇದನ್ನು ಪರಿಹಾರ ಮಾಡ್ಕೊಳ್ಳೋಕೆ ಹೋಗಿ. ಇದನ್ನು ಇದೇ ರೀತಿಯಾಗಿ ನೀವು ಮೌನವಾಗಿರೋಕೆ ಹೋಗಬೇಡಿ. ಇದರಿಂದ ನಿಮ್ಮ ಕಷ್ಟ ಪರಿಹಾರ ಆಗಲಿ ಅಂತ ನಾನು ಕೂಡ ಎಷ್ಟೋ ಜನ ಕೇಳ್ತಿದ್ದೀರಾ, ಗೆಡ್ಡೆ ಆಗಿದೆ, ಇದರಲ್ಲಿ ತಲೆನೆಲ್ಲಾಗಿದೆ, ಮತ್ತು ಹೊಟ್ಟೆನಲ್ಲಾಗಿದೆ, ಕೈನೆಲ್ಲಾಗಿದೆ, ಗಂಟ್ಲಲ್ಲಾಗಿದೆ, ನೂರಾರು ಜನ ನನಗೆ ಇವಾಗ ಕೇಳ್ತೀರಾ. ಅದರಿಂದನೇ ಇದನ್ನು ನಾನು ಹುಡುಕಿ ಈ ದಿವಸ ನಾನು ಇಷ್ಟು ದಿವಸ ಲೇಟ್ ಮಾಡಿದ್ದಕ್ಕೂ ಇವೆಲ್ಲ ನಾನು ತಗೊಂಡು ಇವತ್ತು ನೀವು ಯಾವುದು ಏನು ಹಾಕಿದ್ರೆ ಇವ್ರಿಗೆ ಪ್ರಯೋಜನ ಆಗುತ್ತೆ ಅಂದ್ಬಿಟ್ಟು ಈ ದಿವಸ ಗರ್ಭಚಂಡಿ ಮಂತ್ರ ಕವಚ ಸೋಸ್ತ್ರನ ಹಾಕ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಭಾಳ ಅದ್ಭುತವಾದಂಥ ಫಲಕಾರಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ನೀವು ಇದು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.